ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಹಿರೇಕೋಡಿಯಲ್ಲಿ ಎಸಗಲಾಗಿರುವ ಜೈನ ಮುನಿ ಕಾಮಕುಮಾರ ನಂದಿ ಮಹಾರಾಜರ ಕಗ್ಗೊಲೆ ಭೀಕರ ಹತ್ಯೆ ಬೀಭತ್ಸ ಹತ್ಯೆಗೆ ಸಂಬಂಧಪಟ್ಟ ಹಾಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ವಿಧಾನಸಭೆಯಲ್ಲಿ ಉತ್ತರವನ್ನ ಕೊಟ್ಟಿದ್ದಾರೆ. ಜೈನ ಮುನಿ ಕಾಮಕುಮಾರ ನಂದಿ ಮಹಾರಾಜರು ನಾರಾಯಣ ಬಸಪ್ಪ ಮಾಳಿಗೆ 6 ಲಕ್ಷ ರೂಪಾಯಿ ಸಾಲವನ್ನ ಕೊಟ್ಟಿದ್ರು. ಆ ಸಾಲದ ಹಣವನ್ನ ವಾಪಸ್ ಕೇಳಿದಂತ ಸಂದರ್ಭದಲ್ಲಿ ಆತ ಕುಪಿತಗೊಂಡು ಹಸನ್ ದಲಾಯತ್ನ ಜೊತೆಗೆ ಸೇರಿಕೊಂಡು ಈ ಕೃತ್ಯವನ್ನ ಎಸಗಿದ್ದಾನೆ ಎನ್ನುವಂತದ್ದು ಮೊದಲನೆಯ ಅಂಶ. ಎರಡನೆಯ ಅಂಶ, ಈ ಪ್ರಕರಣದ ತನಿಖೆಯನ್ನ ಸಿಬಿಐ ಗೆ ಒಪ್ಪಿಸಲ್ಲ. ಕರ್ನಾಟಕದ ಪೊಲೀಸರು ಸಮರ್ಥವಾಗಿ ಇದರ ತನಿಖೆಯನ್ನ ಮಾಡ್ತಾ ಇದ್ದಾರೆ, ಹೀಗಾಗಿ ಸಿಬಿಐ ಗೆ ಒಪ್ಪಿಸುವಂತ ಪ್ರಶ್ನೆ ಇಲ್ಲ ಅಂತ ಹೇಳಿ ಗೃಹ ಸಚಿವರು ಸ್ಪಷ್ಟವಾಗಿ ಹೇಳಿದರು. ಜುಲೈ 7ನೇ ತಾರೀಕು ಜೈನ ಮುನಿಗಳ ಹತ್ಯೆಗೆ ಸಂಬಂಧಪಟ್ಟ ಹಾಗೆ ಚಿಕ್ಕೋಡಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗುತ್ತೆ. ಎಫ್ಐಆರ್ ಸಂಖ್ಯೆ 0148 0148. ಈ ಎಫ್ಐಆರ್ ನಲ್ಲಿರತಕ್ಕಂತ ಅಂಶಗಳು ಏನು? ಎಫ್ಐಆರ್ ನಲ್ಲಿ ಇಬ್ಬರು ಆರೋಪಿಗಳು, ಎ1 ಆರೋಪಿ ನಾರಾಯಣ ಬಸಪ್ಪ ಮಾಳಿ, ಈತ ಕೃಷಿಕ. ಎರಡನೇ ಆರೋಪಿ ಹಸನ್ ಡಲಾಯತ್, ಈತ ಡ್ರೈವರ್. ಎಫ್ಐಆರ್ ನಲ್ಲಿರುವಂತಹ ದೂರಿನಲ್ಲಿ ಏನಿದೆ ಅಂತ ಹೇಳಿದ್ರೆ, ಕಾಮಕುಮಾರ ನಂದಿ ಮಹಾರಾಜರು ಮತ್ತೆ ನಾರಾಯಣ ಬಸಪ್ಪ ಮಾಳಿಯ ಜೊತೆಗೆ ಹಣಕಾಸಿನ ವ್ಯವಹಾರ ಇತ್ತು. ಕೊಟ್ಟ ಹಣವನ್ನ ವಾಪಸ್ ಕೇಳಿದ್ದಕ್ಕೆ ಕುಪಿತಕೊಂಡಂತಹ ನಾರಾಯಣ ಬಸಪ್ಪ ಮಾಳಿ ಹಸನ್ ಡಲಾಯತ್ನ ಜೊತೆಗೆ ಸೇರಿಕೊಂಡು ಜೈನ ಮುನಿಗೆ ಕರೆಂಟ್ ಶಾಕ್ ಕೊಟ್ಟು ಕೊಲ್ಲಲು ಯತ್ನಿಸಿ ವಿಫಲನಾಗಿ ಅದಾದ ಬಳಿಕ ಕತ್ತು ಹಿಸುಕಿ ಕೊಲೆಯನ್ನ ಮಾಡ್ತಾನೆ. ಕೊಲೆ ಮಾಡಿದ ಬಳಿಕ ಮೃತದೇಹವನ್ನ ಬೈಕ್ನಲ್ಲಿ ಸಾಗಿಸ್ತಾರೆ. ಬಳಿಕ ಖಾಲಿ ಬಿದ್ದಿರುವಂತಹ ಕೊಳವೆ ಬಾವಿಯಲ್ಲಿ ಎಸೆಯುವ ಸಲುವಾಗಿ ಜೈನ ಮುನಿಗಳ ಮೃತದೇಹವನ್ನ ತುಂಡರಿಸಿ ಬಟ್ಟೆಯಲ್ಲಿ ಕಟ್ಟಿ ಆ ದೇಹವನ್ನ ಕೊಳವೆ ಬಾವಿಯಲ್ಲಿ ಎಸೆಯುತ್ತಾರೆ ಎನ್ನುವಂತಹ ಅಂಶವನ್ನ ಎಫ್ಐಆರ್ ನಲ್ಲಿ ಉಲ್ಲೇಖಿಸಲಾಗಿದೆ. ಎರಡು ಐಪಿಸಿ ಸೆಕ್ಷನ್ಗಳನ್ನು ಹಾಕಲಾಗಿದೆ, ಒಂದು 201 201, ಎರಡನೆಯದು ಐಪಿಸಿ ಸೆಕ್ಷನ್ 302. 201 ಇದು ಸಾಕ್ಷ್ಯನಾಶಕ್ಕೆ ಸಂಬಂಧಪಟ್ಟಂತಹ ಕಲಂ, 302 ಇದು ಕೊಲೆಗೆ ಸಂಬಂಧಪಟ್ಟಂತಹ ಕಲಂ. ಈ ಕಲಂನ ಅಡಿಯಲ್ಲಿ ಒಂದು ವೇಳೆ ಇವರಿಬ್ಬರ ವಿರುದ್ಧ ಜೈನ ಮುನಿ ಹತ್ಯೆಯ ಆರೋಪ ಸಾಬೀತಾದ್ರೆ ನ್ಯಾಯಾಲಯದಲ್ಲಿ, ಅಂತಹ ಸಂದರ್ಭದಲ್ಲಿ ಇವರಿಗೆ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಲಿಕ್ಕೆ ಅವಕಾಶ ಇದೆ ಅಂಡರ್ ಐಪಿಸಿ ಸೆಕ್ಷನ್ 302. ಯಾಕಂತ ಹೇಳಿದ್ರೆ ಆ ಸೆಕ್ಷನ್ ಅನ್ನ ಹಾಕಿದ್ದಾರೆ ಪೊಲೀಸರು ಇವರಿಬ್ಬರ ಮೇಲೆ. ಮೇಲ್ನೋಟಕ್ಕೆ ಇದು ಹಣಕಾಸು ವ್ಯವಹಾರಕ್ಕೆ ಸಂಬಂಧಪಟ್ಟ ಕೃತ್ಯ ಅಂತ ಅನಿಸುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ನಾರಾಯಣ ಬಸಪ್ಪ ಮಾಳಿಗೆ ಜೈನ ಮುನಿ ಕಾಮಕುಮಾರ ನಂದಿ ಮಹಾರಾಜರ ಮೇಲೆ ಸಿಟ್ಟು ಬರಲಿಕ್ಕೆ, ಇವರನ್ನು ಕೊಲೆ ಮಾಡಬೇಕು ಎನ್ನುವ ದ್ವೇಷ ಹುಟ್ಟಿಕೊಳ್ಳಲಿಕ್ಕೆ ಕಾರಣವಾಗಿದ್ದು ಅವರು ತಾವು ಕೊಟ್ಟಂತ ಹಣವನ್ನ ಪದೇ ಪದೇ ವಾಪಸ್ ಕೇಳಿದ್ದು ಒಂದು. ಎರಡನೆಯದ್ದು, ಯಾಕೆ ಕತ್ತರಿಸಿ ಕತ್ತರಿಸಿ ಕೊಳವೆ ಬಾವಿಯಲ್ಲಿ ಎಸೆದ್ರು ಅಂತ ಹೇಳಿದ್ರೆ, ಕೊಲೆ ಮಾಡಿದ ಬಳಿಕ ಜಮೀನಿನಲ್ಲಿ ಹೂತಾಕ್ಬೇಕು ಅಂತೇಳಿ ನಾರಾಯಣ ಬಸಪ್ಪ ಮಾಡಿ ಯೋಚನೆಯನ್ನು ಮಾಡ್ತಾನೆ. ಆದರೆ ಮುನಿಗಳು ನಾಪತ್ತೆ ಆಗಿದ್ದರ ಸಂಬಂಧ ಈಗಾಗಲೇ ಪ್ರಕರಣ ದಾಖಲಾಗಿದ್ದರಿಂದಾಗಿ ಒಂದು ವೇಳೆ ಪೊಲೀಸರು ಏನಾದರೂ ಹುಡುಕಾಟವನ್ನು ಮಾಡಿದ್ರೆ ಅಂತಹ ಸಂದರ್ಭದಲ್ಲಿ ಶವ ಸಿಕ್ಕರೆ ನಾನು ಸಿಕ್ಕಾಕೊಳ್ತೀನಿ ಎನ್ನುವಂಥ ಆತಂಕ ಆತನಿಗಿರುತ್ತೆ. ಹೀಗಾಗಿ ಆತ ಮುನಿಗಳ ಮೃತದೇಹದ ಕುರುಹು ಸುಳಿವು ಸಿಗ್ಲೇಬಾರ್ದು ಎನ್ನುವ ಕಾರಣಕ್ಕೋಸ್ಕರ ಕತ್ತರಿಸಿ ಬೋರ್ವೆಲ್ನಲ್ಲಿ ಹಾಕಲಿಕ್ಕೆ ಯೋಚನೆಯನ್ನು ಮಾಡ್ತಾರೆ. ಸಾಕ್ಷ್ಯನಾಶ, ದೇಹನೇ ಸಿಗಲಿಲ್ಲ ಅಂದರೆ ಏನಾಗುತ್ತೆ? ನಾಪತ್ತೆ ಆಗಿದ್ದಾರೆ ಸ್ವಾಮೀಜಿ, ಕಾಣೆಯಾಗಿದ್ದಾರೆ ಆಚಾರ್ಯರು, ಹುಡುಕಾಟ ಮುಂದುವರಿಸಬೇಕಾಗತ್ತೆ. ಸೊ ಆತನ ಯೋಚನೆ ಇದ್ದಿದ್ದು ಹಾಗೆ ಹಾಗೆ. ಸೊ ಇದು ಐಪಿಸಿ ಸೆಕ್ಷನ್ 201 ಮತ್ತು 302. ಜುಲೈ 7ನೇ ತಾರೀಕು ಮೊದಲ ದೂರು ದಾಖಲಾಗುತ್ತೆ, ಪ್ರಕರಣ ದಾಖಲಾಗುತ್ತೆ ಜೈನ ಮುನಿ ಕಾಮಕುಮಾರ ನಂದಿ ಮಹಾರಾಜರ ಕಾಣೆಯ ಬಗ್ಗೆ. ಡಾಕ್ಟರ್ ಭೀಮಪ್ಪ ಬಾಬು ಉಗಾರೆ, ಕಾಮಕುಮಾರ ನಂದಿ ಮಹಾರಾಜರ ಸಹೋದರನ ಮಗ, ಜೈನ ಮುನಿಗಳು ಸ್ಥಾಪನೆ ಮಾಡಿದ್ದಂತಹ ವೆಲ್ಫೇರ್ ಸೊಸೈಟಿಯ ಅಧ್ಯಕ್ಷ ಡಾಕ್ಟರ್ ಭೀಮಪ್ಪ ಬಾಬು ಉಗಾರೆ ಅವರು ಕೊಟ್ಟಂತಹ ದೂರಿನ ಆಧಾರದಲ್ಲಿ ಜುಲೈ 7ನೆಯ ತಾರೀಕು ಮಧ್ಯಾಹ್ನ 2 ಗಂಟೆಗೆ ಒಂದು ಎಫ್ಐಆರ್ ದಾಖಲಾಗುತ್ತೆ. ಆ ಎಫ್ಐಆರ್ ಸಂಖ್ಯೆ 0147. ಆ ಎಫ್ಐಆರ್ನಲ್ಲಿ ಏನಿದೆ ಅಂತ ಹೇಳಿದ್ರೆ,
ಜುಲೈ ಐದನೆಯ ತಾರೀಕು ರಾತ್ರಿ ಹತ್ತು ಗಂಟೆಯಿಂದ ಜುಲೈ ಆರು ಬೆಳಗ್ಗೆ ಒಂಬತ್ತು ಗಂಟೆಯ ಅವಧಿಯಲ್ಲಿ ಜುಲೈ ಐದನೆಯ ತಾರೀಕು ರಾತ್ರಿ ಹತ್ತು ಗಂಟೆಯಿಂದ ಜುಲೈ ಆರು ಬೆಳಗ್ಗೆ ಒಂಬತ್ತು ಗಂಟೆಯ ಅವಧಿಯಲ್ಲಿ ಮುನಿ ಕಾಮಕುಮಾರ ನಂದಿ ಮಹಾರಾಜರು ನಾಪತ್ತೆಯಾಗಿದ್ದಾರೆ, ಇವರನ್ನು ಹುಡುಕಿಕೊಡಿ ಅಂಥೇಳಿ ಜುಲೈ ಏಳನೆಯ ತಾರೀಕು ಮಧ್ಯಾಹ್ನ ದೂರು ದಾಖಲಾಗುತ್ತೆ. ಯಾಕೆ ತಡ ಆಯಿತು ದೂರು ಕೊಡುವಂಥದ್ದು? ನಾಪತ್ತೆ ದೂರು ಅಥವಾ ಕಾಣೆ ದೂರು, ಇವರು ಕೈಗೆ ಸಿಕ್ಕಿಲ್ಲ, ಇವರು ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಆಶ್ರಮದಲ್ಲಿ ಇಲ್ಲ ಅಂಥೇಳಿ ದೂರು ಕೊಡಲಿಕ್ಕೆ ಯಾಕೆ ತಡ ಆಯಿತು ಎನ್ನುವಂತಹ ಪ್ರಶ್ನೆಗೆ ದೂರುದಾರರು ಅಂದರೆ ಜೈನ ಮುನಿ ಕಾಮಕುಮಾರ ನಂದಿ ಮಹಾರಾಜರ ಸಹೋದರನ ಮಗ ಡಾಕ್ಟರ್ ಭೀಮಪ್ಪ ಬಾಬು ಉಗಾರೆ ಅವರು ದೂರು ಕೊಡುವಂತಹ ಸಂದರ್ಭದಲ್ಲಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅದು FIR ನಲ್ಲಿ ಕೂಡ ಉಲ್ಲೇಖ ಆಗಿದೆ. ಕಾಣೆಯಾದವರಿಗೆ ಇಲ್ಲಿಯವರೆಗೆ ಹುಡುಕಾಡಿ ಬಂದಿದ್ದರಿಂದ ಹಾಗೂ ಸಮುದಾಯದ ಮುಖಂಡರೊಂದಿಗೆ ಚರ್ಚೆ ಮಾಡಿ ಬಂದಿದ್ದರಿಂದ ದೂರು ಕೊಡಲು ತಡವಾಗಿರುತ್ತದೆ ಅಂಥೇಳಿ ನಾಪತ್ತೆ ದೂರು ಕೊಡುವಂತಹ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾರೆ ದೂರುದಾರರು. ಕಾಣೆಯಾದವರಿಗೆ ಹುಡುಕಾಟವನ್ನು ನಾವು ಮಾಡಿದ್ದರಿಂದಾಗಿ, ಜೊತೆಗೆ ಸಮಾಜದ ಇತರೆ ಮುಖಂಡರ ಜೊತೆಗೆ ನಾವು ಚರ್ಚೆ ಮಾಡಿದ್ದರ ಕಾರಣದಿಂದಾಗಿ ಜೈನ ಮುನಿಗಳು ನಾಪತ್ತೆ ಆಗಿದ್ದಾರೆ, ಅವರನ್ನು ಹುಡುಕಿ ಕೊಡಿ ಅಂಥೇಳಿ ದೂರನ್ನು ಕೊಡಲಿಕ್ಕೆ ವಿಳಂಬ ಆಯಿತು ಅಂಥೇಳಿ ಮೊದಲ ದೂರು ಕೊಡ್ತಾರಲ್ಲ, ಜೈನ ಮುನಿ ನಾಪತ್ತೆ ಆಗಿದ್ದಾರೆ ಅಂಥೇಳಿ ಆ ದೂರನ್ನು ಕೊಡುವಂಥ ಸಂದರ್ಭದಲ್ಲಿ ಜೈನ ಮುನಿಗಳ ಸಹೋದರನ ಮಗ ಪೊಲೀಸರಿಗೆ ಬರೆದು ಕೊಡ್ತಾರೆ. ಸೊ ಅದು FIR ನಲ್ಲಿ ಉಲ್ಲೇಖ ಆಗಿರುವಂಥ ಇದನ್ನು ಯಾಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ವಿಧಾನಸಭೆಯಲ್ಲಿ ಚರ್ಚೆ ಮಾಡುವಂತಹ ಸಂದರ್ಭದಲ್ಲಿ BJPಯ ಕೆಲವು ಶಾಸಕರು ಪ್ರಶ್ನೆಯನ್ನು ಎತ್ತಿದ್ರು. ಏನು ಅಂತ ಹೇಳಿದ್ರೆ, ಜುಲೈ ಐದನೆಯ ತಾರೀಕು ರಾತ್ರಿ ನಾಪತ್ತೆ ಆದರೂ ಕೂಡ ಪೊಲೀಸರು ಹುಡುಕಾಟವನ್ನು ಮಾಡಲಿಲ್ಲ, ನಿರ್ಲಕ್ಷ್ಯವನ್ನು ಮಾಡಿದ್ರು ಸರ್ಕಾರ, ಜೈನ ಮುನಿಗಳ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ, ಜೈನ ಅಲ್ಪಸಂಖ್ಯಾತರ ಬಗ್ಗೆ ಸರ್ಕಾರಕ್ಕೆ ಕಾಳಜಿ ಇಲ್ಲ, ಕೇಸನ್ನು ಮುಚ್ಚು ಹಾಕ್ಲಿಕ್ಕೆ ಪ್ರಯತ್ನವನ್ನು ಪಟ್ರು ಅಂತೇಳಿ. ಸುಳ್ಳು ಅದು. ಯಾಕಂತ ಹೇಳಿದ್ರೆ ದೂರು ದಾಖಲಾಗಿದ್ದು ಅವರೇ ಹೇಳಿದ್ದಾರೆ ದೂರಲ್ಲಿ, FIR ದಾಖಲಾಗಿದ್ದೇ ವಿಳಂಬವಾಗಿ. ಯಾಕಂತ ಹೇಳಿದ್ರೆ ದೂರು ಕೊಟ್ಟಿದ್ದೆ ವಿಳಂಬವಾಗಿ. ಯಾಕೆ ದೂರು ಕೊಟ್ಟಿದ್ದು ವಿಳಂಬ ಅಂತ ಹೇಳಿದ್ರೆ, ಹುಡುಕಾಟವನ್ನು ಮಾಡ್ತಾ ಇದ್ವಿ ನಾವು, ನಾವೇ ಹುಡುಕಾಡ್ತಾ ಇದ್ವಿ, ಜೊತೆಗೆ ಸಮಾಜದ ಮುಖಂಡರ ಜೊತೆ ಚರ್ಚೆ ಮಾಡಬೇಕಿತ್ತು. ಅದಾದ ಬಳಿಕ ಈಗ ನಾವು ದೂರನ್ನು ಕೊಡ್ಲಿಕ್ಕೆ ಬಂದಿದ್ದೀವಿ ಅನ್ನೋದು ಮೈ ನಂಬರ್. ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇದು ಒಂದು ಅಂಶ. ಈ ಪ್ರಕರಣ ಜೈನ ಮುನಿಗಳ ಹತ್ಯೆಯ ಸುದ್ದಿ, ಜೈನ ಮುನಿಗಳ ಮೃತದೇಹ ಸಿಕ್ಕ ಬಳಿಕ ವಾಟ್ಸಪ್ನ ಕಿರಾತಕರು, ಟ್ವಿಟ್ಟರ್ಗಳಲ್ಲಿರ್ತಕ್ಕಂತಹ ಕಿರಾತಕರು, ಫೇಸ್ಬುಕ್ನಲ್ಲಿರ್ತಕ್ಕಂತಹ ಕೆಲವೊಂದಿಷ್ಟು ಕಿರಾತಕರು ಒಂದು ಕಿರಾತ ಕೃತ್ಯವನ್ನು ಮಾಡ್ತಾರೆ. ಆ ಕೃತ್ಯ ಏನು ಅಂತ ಹೇಳಿದ್ರೆ, ಜೈನ ಮುನಿಗಳನ್ನು ಹತ್ಯೆ ಮಾಡಿದ್ದು ಹಸನ್ ಡಲಾಯತ್, ಈತನೇ ಕೊಂದಿದ್ದು ಅಂಥೇಳಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹಬ್ಬಿಸ್ತಾರೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಹಬ್ಬಿಸ್ತಾರೆ ವಾಟ್ಸಪ್ನಲ್ಲಿರ್ತಕ್ಕಂತಹ ಕಿರಾತಕರು ಮತ್ತು ಕ್ಷುದ್ರ ಶಕ್ತಿಗಳು, ಮಾನಸಿಕ ಸ್ಥಿಮಿತವನ್ನು ಕಳೆದುಕೊಂಡಂತಹ ಕ್ಷುದ್ರ ಶಕ್ತಿಗಳು ವಾಟ್ಸಪ್, ಫೇಸ್ಬುಕ್ ಮತ್ತು ಟ್ವಿಟ್ಟರ್ನಲ್ಲಿ ಒಂದು ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾರೆ. ಏನು ಅಂತ ಹೇಳಿದ್ರೆ, ಹಸನ್ ಡಲಾಯತ್ ಅಂದರೆ ಮುಸಲ್ಮಾನ ಸಮುದಾಯದವನೇ ಈ ಕೊಲೆಯನ್ನು ಮಾಡಿದ್ದಾನೆ, ಜೈನ ಮುನಿಯನ್ನು ಕೊಂದಿದ್ದಾನೆ ಅಂತೇಳಿ ಹೆವಿ ವೈರಲ್ ಆಗುತ್ತೆ. ನನಗೂ ಒಂದಿಷ್ಟು ಜನ ಕಳಿಸಿದ್ರು, ಬಿಕಾಸ್ ಇಂಟೆನ್ಷನ್ ವಾಸ್ ವೆರಿ ಕ್ಲಿಯರ್. ಏನು ಅಂತ ಹೇಳಿದ್ರೆ, ಒಂದು ಧರ್ಮದ ವಿರುದ್ಧ ಇನ್ನೊಂದು ಧರ್ಮವನ್ನು ಎತ್ತಿ ಕಟ್ಟಲಿಕ್ಕೆ ಒಂದು ಅವಕಾಶ ಬೇಕು, ಒಂದು ಸುದ್ದಿ ಬೇಕು. ಆ ಸುದ್ದಿ ಈ ರೂಪದಲ್ಲಿ ಸಿಕ್ತು ಆ ಕಿರಾತಕರಿಗೆ. ಕೊಲೆ ಮಾಡಿದ್ದು ಯಾರು? ನಾರಾಯಣ ಬಸಪ್ಪ ಮಾಡಿ. ಯಾರ ಜೊತೆಗೆ ಸೇರಿಕೊಂಡು? ಹಸನ್ ಡಲಾಯತ್ನ ಜೊತೆಗೆ. ಕೊಲೆ ಮಾಡಿದ್ದು ಏನಕ್ಕೆ? ಹಣಕಾಸಿನ ವ್ಯವಹಾರಕ್ಕೆ. ಕತ್ತರಿಸಿ ಹಾಕಿದ್ದೇನಕ್ಕೆ? ಈ ಕೃತ್ಯ ಅಕ್ಷಮ್ಯ ಅಪರಾಧ, ಶಿಕ್ಷೆ ಆಗಬೇಕು, ಮರಣದಂಡನೆ ಶಿಕ್ಷೆ ಆಗಬೇಕು. IPC ಸೆಕ್ಷನ್ 302 ಅನ್ವಯಿಸಲಾಗಿದೆ ಈ ಪ್ರಕರಣದಲ್ಲಿ, ಅವರಿಗೆ ಮರಣದಂಡನೆ ಆಗಬೇಕು, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಇಡೀ ಪ್ರಕರಣವನ್ನು ಬಳಸಿಕೊಂಡು ಮುಸಲ್ಮಾನ ಸಮುದಾಯವನ್ನು ಟಾರ್ಗೆಟ್ ಮಾಡಿಕೊಳ್ಳಲಿಕ್ಕೆ ಬಳಸ್ಕೊಂಡ್ರಲ್ಲ, ಇವತ್ತು ಪ್ರಜಾಮನಿ ಅವರು ಫ್ಯಾಕ್ಟ್ ಚೆಕ್ ಕೂಡ ಮಾಡಿದ್ದಾರೆ ಅದನ್ನು ನೋಡಿ. ನಮ್ಮ ಅವಸ್ಥೆಗಳು ನೋಡಿ, ಮನಸ್ಥಿತಿಗಳು. ಒಂದು ಸುದ್ದಿಯನ್ನು ಫ್ಯಾಕ್ಟ್ ಚೆಕ್ ಮಾಡಿ ಹೇಳುವಷ್ಟರ ಮಟ್ಟಿಗೆ ನಮ್ಮಲ್ಲಿ ವಾಟ್ಸಪ್ಪು, ಟ್ವಿಟರು ಮತ್ತು ಫೇಸ್ಬುಕ್ನಲ್ಲಿರ್ತಕ್ಕಂತಹ ಕಿರಾತಕರು ಮತ್ತು ಕ್ಷುದ್ರ ಶಕ್ತಿಗಳು ಸುಳ್ಳನ್ನು ಹಬ್ಬಿಸ್ತಾರೆ. ಯಾಕೆ ಹಬ್ಬಿಸಿದ್ರು ಅಂಥೇಳಿ
ಸಿಕ್ಕಾವಕಾಶವನ್ನು ಬಿಡಬಾರದು ಅಂತ ಹೇಳಿ ಈಗ ಬಿಜೆಪಿ ಅವರು ವಿಧಾನಸಭೆಯಲ್ಲಿ ಅಷ್ಟು ಚರ್ಚೆ ಮಾಡಿದ್ದಂತೆ ಇಂಟೆನ್ಷನ್ ವಾಸ್ ವೆರಿ ಕ್ಲಿಯರ್. ಜೈನ ಮುನಿಗಳ ಹತ್ಯೆ ಆಗಿದೆ ಎನ್ನುವುದಕ್ಕಿಂತ ಹೆಚ್ಚಾಗಿ ಅದ ಇಂಟೆನ್ಷನ್ ವಾಸ್. ಬಿಜೆಪಿಯ ಶಾಸಕರು ಇವತ್ತು ಕೂಡ ವಿಧಾನಸಭೆಯಲ್ಲಿ ಹೇಳಿದ್ದ ಅದನ್ನೇ, ಮುಚ್ಚಿ ಹಾಕ್ತಾ ಇದ್ದೀರಿ, ರಕ್ಷಣೆ ಮಾಡ್ತಾ ಇದ್ದೀರಿ, ಓಪನ್ ಆಗಿ ಹೇಳಿ ಆಗಿದೆ. ಬಟ್ ವಾಟ್ಸಪ್, ಟ್ವಿಟರ್, ಫೇಸ್ಬುಕ್ಗಳಲ್ಲಿ ಈ ಸುದ್ದಿಯನ್ನು ಹಬ್ಬಿಸಿದ್ರು. ಯಾಕೆ ಅಂತ ಹೇಳಿದ್ರೆ ಪ್ರಚೋದನೆ ಆಗಲಿ ಅಂತೇಳಿ. ಇದರ ನಡುವೆ ನನಗೆ ಅತ್ಯಂತ ಖೇದಕರ ಅನಿಸಿದ್ದು ಗುಣಧರ ಮುನಿ ಮಹಾರಾಜರ ಹೇಳಿಕೆ. ಮೋಸ್ಟ್ ಅನ್ಎಕ್ಸ್ಪೆಕ್ಟೆಡ್ ಅನ್ವಾರಂಟೆಡ್ ಸ್ಟೇಟ್ಮೆಂಟ್ ಆ ಮುನಿಗಳಿಂದ, ಅನಗತ್ಯ ಅನಾವಶ್ಯಕ ಹೇಳಿಕೆ. ಖಂಡನೆ ಮಾಡಬೇಕು, ಸರ್ಕಾರವನ್ನು ಹಕ್ಕೊತ್ತಾಯ ಮಾಡಲಿಕ್ಕೆ ಅಧಿಕಾರ ಇದೆ, ಸ್ವಾತಂತ್ರ್ಯ ಇದೆ, ಹಕ್ಕಿದೆ. ಆದರೆ ಸಿದ್ದರಾಮಯ್ಯನವರೇ ನಿಮ್ಮ ಸಮುದಾಯದ ಸ್ವಾಮೀಜಿಗಳಿಗೂ ಕೂಡ ಹೀಗೆ ಆದರೆ ಏನು ಮಾಡ್ತೀರಿ ಎನ್ನುವಂತಹ ಮಾತನ್ನಾಡಲಿಕ್ಕೆ ಅವಕಾಶಗಳಿಲ್ಲ. ಬಿಕಾಸ್ ಇಟ್ ಅಮೌಂಟ್ಸ್ ಟು ಪ್ರೊವೊಕೇಶನ್, ಅದು ಪ್ರಚೋದನೆಗೆ ಸಂಬಂಧಪಟ್ಟಿದ್ದು. ಮುನಿಗಳಾದವರು ಇಂತಹ ಪ್ರಚೋದನಕಾರಿ ಭಾಷಣಗಳನ್ನು, ಮಾತುಗಳನ್ನಾಡಿದ್ರೆ ವಾಟ್ ಮೆಸೇಜ್ ಆ ಮುನಿ ಮಹಾರಾಜರು ತಮ್ಮ ಸಮುದಾಯಕ್ಕೆ ಯಾವ ಮೆಸೇಜ್ ಅನ್ನು ಸೆಂಡ್ ಮಾಡ್ತಾ ಇದ್ದಾರೆ ಹಾಗಾದ್ರೆ? ಅದಕ್ಕೆ ಕೌಂಟರ್ ಆಯ್ತು ಸೋಷಿಯಲ್ ಮೀಡಿಯಾದಲ್ಲಿ. ಏನ್ ಹೇಳ್ತಾ ಇದ್ರಿ, ಏನ್ ಬಯಸ್ತಾ ಇದ್ರಿ ಮುನಿಗಳೇ ನೀವು ಅಂತ ಕೇಳಿದ್ರು. ಸಿದ್ದರಾಮಯ್ಯ ಸಮುದಾಯದ ಸ್ವಾಮೀಜಿಗಳಿಗೆ ಹೀಗಾದ್ರೆ ಏನ್ ಮಾಡ್ತೀರಿ ಎನ್ನುವಂತಹ ಮುನಿಗಳ ಪ್ರಶ್ನೆಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಜನ ಕೇಳಿದ್ರು ಪ್ರಶ್ನೆ, ಏನ್ ವಾಟ್ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂತದ್ದು ಏನನ್ನ? ರಕ್ಷಣೆ ಕೊಡಬೇಕು ನಿಜ, ಬಟ್ ಪ್ರೊವೊಕೇಟಿವ್ ಮಾತುಗಳು. ಸೊ ಓಲ್ ಇಶ್ಯೂಸ್ ಹಣಕಾಸು, ದ್ವೇಷಕ್ಕೆ ಸಂಬಂಧಪಟ್ಟಂತಹ ಕೊಲೆ, ಬೀಭತ್ಸ ಭೀಕರ ಕೊಲೆ. ಮುಖ್ಯಮಂತ್ರಿಗಳು ಕೂಡ ಇವತ್ತು ಸದನದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವ ಕಾರಣಕ್ಕೂ ಕೂಡ ಕ್ಷಮಿಸಲ್ಲ ಅಂತ. ಶಿಕ್ಷೆ ಕೊಟ್ಟೇ ಕೊಡಿಸ್ತೀವಿ, ಒಂದು ವೇಳೆ ತನಿಖೆಯಲ್ಲಿ ಲೋಪ ಆದರೆ, ಆ ಪೊಲೀಸ್ ಅಧಿಕಾರಿಗಳ ವಿರುದ್ಧವೂ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಮಾಹಿತಿ. ಕಳೆದ ವರ್ಷ ಅಕ್ಟೋಬರ್ ತಿಂಗಳಲ್ಲಿ ರಾಮನಗರ ಜಿಲ್ಲೆಯಲ್ಲಿ ಒಬ್ಬರು ಸ್ವಾಮೀಜಿ ಆತ್ಮಹತ್ಯೆಯನ್ನು ಮಾಡ್ಕೋತಾರೆ. ಕಳೆದ ವರ್ಷ ಬೆಳಗಾವಿ ಜಿಲ್ಲೆಯಲ್ಲಿ ಒಬ್ಬರು ಲಿಂಗಾಯತ ಸ್ವಾಮೀಜಿ ಆತ್ಮಹತ್ಯೆ ಮಾಡ್ಕೋತಾರೆ ಸೆಪ್ಟೆಂಬರ್ನಲ್ಲಿ. ಇಬ್ಬರು ಸ್ವಾಮೀಜಿಗಳು ವಿದಿನ್ 1 ಮಂತ್ ಪಿರಿಯಡ್ ಅಲ್ಲಿ ಇಬ್ಬರು ಸ್ವಾಮೀಜಿಗಳು ಆತ್ಮಹತ್ಯೆಯನ್ನು ಮಾಡ್ಕೋತಾರೆ. ಯಾವ ಬಿಜೆಪಿಯ ನಾಯಕರು ಕೂಡ ಬೀದಿಗಿಳಿದು ಹೋರಾಟವನ್ನ ಮಾಡಲಿಲ್ಲ, ಯಾವ ಹಿಂದೂ ಪರ ಸಂಘಟನೆಯವರು ಕೂಡ ಬೀದಿಗಿಳಿದು ಹೋರಾಟ ಮಾಡಲಿಲ್ಲ. ಕಾರಣ, ಅದಕ್ಕೆ ಧರ್ಮದ ಆಂಗಲ್ ಅನ್ನ ತರಲಿಕ್ಕೆ ಆಗಲಿಲ್ಲ ಅವ್ರ ಕೈಯಲ್ಲಿ. ಧರ್ಮದ ಆಂಗಲ್, ಕೋಮ ದ್ವೇಷದ ಆಂಗಲ್ ಅನ್ನ ತರಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಆ ಎರಡೂ ಪ್ರಕರಣಗಳ ಬಗ್ಗೆ ಹಿಂದೂ ಪರ ಸಂಘಟನೆಗಳು ಸುಮ್ಮನಾಗಿಯೇ ಕೂತು. ಬಟ್ ಈಗ ಯಾಕೆ ತಂದವು ಜೈನಮುನಿಗಳ ಕಗ್ಗೊಲೆಗೆ ಸಂಬಂಧಪಟ್ಟ ಹಾಗೆ? ದಿ ನೇಮ್ ಕಾಲ್ಡ್ ಹಸನ್ ಡಲಾಯ್, ನಾರಾಯಣ ಬಸಪ್ಪ ಮಾಳಿ ಬಿಟ್ಟು ಬಿಟ್ಟರು ಹೆಸರನ್ನ, ಜೊತೆಗೆ ನಾರಾಯಣ ಬಸಪ್ಪ ಮೌಳಿ ಅಂತಲೂ ಕೂಡ ಮಾಡಿದ್ರು ಹೆಸರನ್ನು. ಮನಸ್ಥಿತಿಗಳು ಕ್ಷುದ್ರ, ಅತ್ಯಂತ ಕಳಪೆ ಮನಸ್ಥಿತಿಗಳು, ಕಿರಾತಕ ಮನಸ್ಥಿತಿಗಳು, ತಂದಿಡುವಂತಹ ಮನಸ್ಥಿತಿಗಳು. ಅವರನ್ನೇ ಇವರಿಗೆ ತಂದಿಡುವಂಥದ್ದು, ಇವ್ರ ಜೊತೆ ಅವರನ್ನು ತಂದಿಡುವಂತಹ ಮನಸ್ಥಿತಿಗಳು. ಎಚ್ಚರ ಇರಬೇಕು ನಾವು. ಶುಡ್ ಆನ್ ಟ್ರಾಪ್ ಯಾರದ್ದೋ ಅಜೆಂಡಗಳ ಅಡಿಯಲ್ಲಿ, ಯಾರದ್ದೋ ಅಜೆಂಡಗಳ ಸಾಧನೆಗೆ ನಾವು ಟ್ರ್ಯಾಪ್ ಆಗಬಾರ್ದು. ಸೊ ದಿಸ್ ಇಸ್ ಕೇಸ್. 2 FIR ಬಗ್ಗೆಯೂ ಹೇಳಿದ್ವಿ, ಯಾಕೆ ಕೊಲೆ ಆಗಿದೆ, ಸಾಕ್ಷ್ಯನಾಶಕ್ಕೆ ಯಾಕೆ ಯತ್ನಿಸಿದ್ರು ಅಂತಾನು ಹೇಳಿದ್ವಿ. ಇದು ನಾವೇನು ಸುಮ್ಮನೆ ಹೇಳ್ತಾ ಇರುವಂಥದ್ದಲ್ಲ, ಇಟ್ ಇಸ್ ಆನ್ ಡಾಕ್ಯುಮೆಂಟ್. FIR ಕಾಪಿನ ಚೆಕ್ ಮಾಡ್ಬೋದು, ಬೇಕಾದ್ರೆ ವೆಬ್ಸೈಟಲ್ಲಿ ಹೋಗಿ, ಕರ್ನಾಟಕ ಪೊಲೀಸ್ ಇಲಾಖೆ ವೆಬ್ಸೈಟ್ಗೆ ಹೋಗಿ FIR ಕಾಪಿನ ಚೆಕ್ ಮಾಡ್ಬೋದು. 2 FIRಗಳಿದೆ, 2 FIRಗಳಲ್ಲೂ ಕೂಡ ಮಾಹಿತಿ ಇದೆ. ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಸ್ಟೇಟ್ಮೆಂಟ್ಗಳು ಓಪನ್ ಆಗಿವೆ. ಬಟ್ ಕೋಮದ್ವೇಷ ಸಾಧನೆಗೆ ಯತ್ನ ಮಾಡಿದ್ರಲ್ಲ ಆ ಅತೃಪ್ತ ಆತ್ಮಗಳು, ಅವರಿಗೆ ದೇವರು ಸದ್ಬುದ್ಧಿಯನ್ನು ಕೊಡಲಿ ಅಂಥೇಳಿ
ಹಾರೈಸಬೇಕಷ್ಟೇ. 14 ಜನ.